ಹಸು ಹಾಲು ದಿನನಿತ್ಯ ಸೇವಿಸ್ತೀರಾ? ಮೇಕೆ ಹಾಲಿನ ಬಗ್ಗೆ ಬಹುತೇಕ ಕೇಳಿರ್ತೀರಾ. ಹೆಣ್ಮುಂದೆ ಸಿರಿಧಾನ್ಯಗಳ ಹಾಲು ಕೂಡ ಸೇವನೆಗೆ ಲಭ್ಯ. ಇದೇ ತಿಂಗಳ 15ನೇ ತಾರೀಕಿನಂದು ಜಿನಿ ಮಿಲೆಟ್ಸ್ ಮಿಲ್ಕ್ ಪೌಡರ್ ಮಾರುಕಟ್ಟೆಗೆ ಬಿಡುಗಡೆಯಾಗುತ್ತಿದೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ? ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಯಾರಿಗೆ ಮುನ್ನಡೆ, ಯಾರಿಗೆ ಹಿನ್ನಡೆ? ಶಿವಸೇನೆ ಇಬ್ಬಾಗ, ಯಾರಿಗೆ ಲಾಭ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಮರಳುತ್ತಾ? ಎಸ್, ಕರ್ನಾಟಕ ಚುನಾವಣೆ ಮುಗಿದ ಮೇಲೆ ಇಲ್ಲಿ ಕಾಂಗ್ರೆಸ್ ಗೆದ್ದು ಬಿಜೆಪಿ ಸೋತ ಬಳಿಕ ಮುಂಬರುವ ವಿಧಾನಸಭಾ ಚುನಾವಣೆ, ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಮೇಲುಗೈ ಸಾಧಿಸಬಹುದು, ಯಾವ ಪಕ್ಷ ಹಿನ್ನಡೆಯನ್ನು ಅನುಭವಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರ, ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರ ಏನಿದೆ, ಮಹಾರಾಷ್ಟ್ರದಲ್ಲಿ ಮುಂದಿನ ವರ್ಷ ಅಕ್ಟೋಬರ್ಗೆ ಚುನಾವಣೆ ಆಗಬಹುದು. ಎಲ್ಲವೂ ಈಗಿದ್ದಂತೆ ಸರಿಯಾಗಿ ಹೋದರೆ, ಹಾಗಿದ್ರೆ ಮಹಾರಾಷ್ಟ್ರದಲ್ಲಿ ಮುಂದಿನ ವರ್ಷ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾವ ಪಕ್ಷಕ್ಕೆ ಅಧಿಕಾರ ಬರುತ್ತೆ, ಯಾರಿಗೆ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಚರ್ಚೆ. ಇದರ ಬಗ್ಗೆ ಪ್ರಮುಖ ಸುದ್ದಿವಾಹಿನಿ ಜಿ ನ್ಯೂಸ್ ಮತ್ತು ಮ್ಯಾಟ್ರಿಜ್ ಜಂಟಿಯಾಗಿ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಪ್ರಕಟ ಮಾಡಿದೆ. ಇದರಲ್ಲಿ BJP ಮತ್ತು ಶಿವಸೇನೆ, ಇಲ್ಲಿ ಶಿವಸೇನೆ ಎರಡು ಭಾಗ ಇದೆ. ಏಕನಾಥ್ ಶಿಂದೆ ಅವರ ನೇತೃತ್ವದ ಒಂದು ಶಿವಸೇನೆ, BJP ಮತ್ತು ಶಿವಸೇನೆ, ಶಿಂದೆ ಅವರ ಶಿವಸೇನೆ. ಈಗ ಎರಡೂ ಪಕ್ಷಗಳು, ಸರ್ಕಾರ ಏನಿದೆ, ಶಿಂದೆ CM, ಫಡ್ನವೀಸ್ DCM ಆಗಿದ್ದಾರೆ BJPಯಿಂದ. ಈ ಎರಡೂ ಪಕ್ಷಗಳ ನೆಕ್ಸ್ಟು ಚುನಾವಣೆ ನಡೆದಾಗ ಈ ಬಣಕ್ಕೆ, BJP ಮತ್ತು ಶಿಂದೆ ಅವರ ಶಿವಸೇನೆ ಬಣಕ್ಕೆ 46% ಮತ ಸಿಗಬಹುದು ಅನ್ನೋ ಒಂದು ಅಂದಾಜು ಈ ಸಮೀಕ್ಷೆಯಲ್ಲಿ ಬಂದಿದೆ. ಉಳಿದಂತೆ NCP ಮತ್ತು ಕಾಂಗ್ರೆಸ್, ಅದೇ ರೀತಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ನೇತೃತ್ವದ ಒಂದು ಬಣ ಇದೆ, ಅಗಾಡಿ ಅಂತ ಏನು ಕರಿತಾ ಇದ್ರು, ಆ ಬಣಕ್ಕೆ 35% ಮತಗಳು ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಬಂದಿದೆ. ಇನ್ನು 2019ರಲ್ಲಿ ಕಾಂಗ್ರೆಸ್ ಜೊತೆ ಠಾಕ್ರೆಯನ್ನು ಕೈ ಜೋಡಿಸಿದ್ರು. ಇದು ಸರಿಯಾ ತಪ್ಪ ಅಂತ ಕೇಳಿದಾಗ ಆಲ್ಮೋಸ್ಟ್ 57% ಮಂದಿ ತಪ್ಪು, ಠಾಕ್ರೆ ಕಾಂಗ್ರೆಸ್ ಜೊತೆ ಹೋಗಬಾರ್ದಾಗಿತ್ತು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಯಾರಿಗೆ ಎಷ್ಟು ಸೀಟು ಅನ್ನೋದನ್ನು ನೋಡೋದಾದರೆ, ಜಿ ನ್ಯೂಸ್ ಮತ್ತು ಮ್ಯಾಟ್ರಿಜ್ ಈ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ BJP ಮತ್ತು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಎರಡು ಜಂಟಿಯಾಗಿ ಮೈತ್ರಿಕೂಟಕ್ಕೆ ಸುಮಾರು 165 ರಿಂದ 185 ಸ್ಥಾನ ಬರಬಹುದು ಅಂತ ಅಂದಾಜು ಮಾಡಲಾಗಿದೆ. ಜಿ ನ್ಯೂಸ್ ಸಮೀಕ್ಷೆಯಲ್ಲಿ ಬಂದಿದೆ. ಇನ್ನು ಮಹಾವಿಕಾಸ ಅಗಡಿ ಸರ್ಕಾರ ಅಂತ ಏನು ಕರಿತಾ ಇದ್ದೀವಿ, ಮೈತ್ರಿಕೂಟಕ್ಕೆ ಕಾಂಗ್ರೆಸ್, NCP ಮತ್ತು ಠಾಕ್ರೆ ಅವರ ಶಿವಸೇನೆಗೆ ಒಟ್ಟು 18 ರಿಂದ 188 ಸೀಟ್ ಬರಬಹುದು ಅಂತ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ರಾಜ್ ಠಾಕ್ರೆ ಅವರ MNS, ಮಹಾರಾಷ್ಟ್ರ ನವನಿರ್ಮಾಣ ಸೇನೆ MNS ಏನಿದೆ, ಆ MNSಗೆ 2 ರಿಂದ 5 ಮಾತ್ರ ಗೆಲ್ಲಬಹುದು, 12 ರಿಂದ 22 ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಗೆಲ್ಲಬಹುದು ಅಂತ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ 288 ವಿಧಾನಸಭಾ ಸದಸ್ಯರ ಬಲ ಇದೆ. 145 ಗೆಲ್ಲಬೇಕು. ಇಲ್ಲಿ 145 ಬಂದರೆ ಸರ್ಕಾರ ರಚನೆ ಮಾಡಬಹುದು. ಬಹುಮತಕ್ಕೆ 145 ಬೇಕಾಗುತ್ತೆ. ಜಿ ನ್ಯೂಸ್ ಮತ್ತು ಮ್ಯಾಟ್ರಿಜ್ ಸಮೀಕ್ಷೆ ಪ್ರಕಾರ BJPಯ ಮೈತ್ರಿಕೂಟ, BJP ಮತ್ತು ಶಿಂದೆ ಅವರ ಶಿವಸೇನೆಗೆ ಬಹುದೊಡ್ಡ ಪ್ರಚಂಡ ಗೆಲುವು ಸಿಗಬಹುದು, ಗೆಲುವು ಆಗಬಹುದು ಅಂತ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ BJP ಮೈತ್ರಿಕೂಟ ಅಧಿಕಾರಕ್ಕೆ ಬರಬಹುದು ಅಂತ. ಬಟ್ ಇಲ್ಲಿ ನಾವು ಗಮನಿಸಬೇಕೇನಪ್ಪ ಅಂದರೆ, ಕರ್ನಾಟಕದಲ್ಲೂ ಕೂಡ ಈ ಜಿ ನ್ಯೂಸ್ ಮತ್ತು ಮ್ಯಾಟ್ರಿಜ್ ಸಮೀಕ್ಷೆಯನ್ನು ಮಾಡಿತ್ತು. ಇವರ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ ಕರ್ನಾಟಕದಲ್ಲಿ ಸುಳ್ಳಾಯಿತು. ಕರ್ನಾಟಕದಲ್ಲಿ ಜಿ ನ್ಯೂಸ್ ಏನು ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ BJPಗೆ 103 ರಿಂದ 115 ಬರಬಹುದು ಅಂತ ಹೇಳಿತ್ತು. ಬಟ್ 66 ಬಂತು. ಕಾಂಗ್ರೆಸ್ಗೆ 89 ರಿಂದ 91 ಬರಬಹುದು ಅಂತಾಗಿತ್ತು, 135 ಬಂತು. JDSಗೆ 26 ರಿಂದ 36 ಬರಬಹುದು ಅಂದ್ಕೊಂಡಿದ್ರು, ಅದು ಕೂಡ ಸುಳ್ಳಾಯಿತು, 19 ಬಂತು. ಒಟ್ಟಿನಲ್ಲಿ ಚುನಾವಣೋತ್ತರ ಸಮೀಕ್ಷೆ ಜಿ ಮತ್ತು ಮ್ಯಾಟ್ರಿಕ್ಸು ಕರ್ನಾಟಕದಲ್ಲಿ ಸುಳ್ಳಾಗಿದೆ. ಈಗ ಮಹಾರಾಷ್ಟ್ರದಲ್ಲಿ BJP ಗೆಲ್ಲುತ್ತೆ, BJPಯ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಒಂದು ಸಮೀಕ್ಷೆಯನ್ನು ಹೇಳಿದೆ. ನೋಡೋಣ, ನಿಮ್ಮ ಪ್ರಕಾರ ಜಿ ನ್ಯೂಸ್ ಮತ್ತು ಮ್ಯಾಟ್ರಿಕ್ಸ್ ಅವರ ಸಮೀಕ್ಷೆ ಏನಿದೆ ಮಹಾರಾಷ್ಟ್ರದಲ್ಲಿ, BJP ಮೈತ್ರಿಕೂಟಕ್ಕೆ ಬಹುಮತ ಬರುತ್ತಾ, ಏನಾಗ್ಬೋದು ಮಹಾರಾಷ್ಟ್ರ ಚುನಾವಣೆ, ಅಥವಾ ಟೂ ಅರ್ಲಿ ಆಯಿತಾ? ಇನ್ನೂ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.